ಕೆಲವೇ ದಿನಗಳ ಹಿಂದಷ್ಟೇ ದಳಪತಿ ವಿಜಯ್ ಪೂಜಾ ಹೆಗ್ಡೆಯ ಬೀಸ್ಟ್ ಚಿತ್ರದ ಹಲಮತ್ತಿ ಹಬೀಬೋ ಸಾಂಗ್ ರಿಲೀಸ್ ಆಗಿದೆ. ಈ ಹಾಡು ರಿಲೀಸ್ ಆಗಿದ್ದೇ ಆಗಿದ್ದು ಯೂಟ್ಯೂಬ್ನಲ್ಲಿ ಇದರ ಓಟ ಇನ್ನೂ ನಿಂತಿಲ್ಲ. ಕಣ್ಮುಚ್ಚಿ ಕಣ್ಮಿಡೋದರೊಳಗೆ ಹೊಸ ಹೊಸ ದಾಖಲೆಗಳನ್ನು ಸೃಷ್ಟಿಸ್ತಾ ಇದೆ. ಅನಿರುದ್ಧ್ ಕಂಪೋಸ್ ಮಾಡಿ ಹಾಡಿದ ಹಲಮತ್ತಿ ಹಬೀಬೋ ಸಾಂಗ್ ಯೂಟ್ಯೂಬ್ನಲ್ಲಿ ದಾಖಲೆ ವ್ಯೂಸ್ ಕಂಡಿದೆ. ಮೇಲ್ನೋಟಕ್ಕೆ ಈ ಹಾಡು ಕೆಜಿಎಫ್ ಟೂ ಟೀಸರ್ ಸೃಷ್ಟಿಸಿದ ದಾಖಲೆಯನ್ನೇ ಸೈಡಿಗಟ್ಟೋ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಎನ್ನಲಾಗ್ತಿದೆ. ಹಲಮತ್ತಿ ಹಬೀಬೋ ಹಾಡನ್ನ ಜನರು ಹುಚ್ಚೆದ್ದು ನೋಡ್ತಿದ್ದಾರೆ. ಈ ಕಾರಣಕ್ಕೆ 200 ಮಿಲಿಯನ್ ವ್ಯೂಸ್ ಪಡೆದು ಹೊಸ ಟ್ರೆಂಡ್ ಅನ್ನೇ ಹುಟ್ಟು ಹಾಕಿದೆ. ಆದರೆ ಮೊದಲಿನಿಂದಲೂ ಕೆಜಿಎಫ್ ಟೂಗೆ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿರೋ ಬೀಸ್ಟ್ ಹೊಸ ದಾಖಲೆ ಸೃಷ್ಟಿಸುವುದರಲ್ಲಿದೆ. ಕಳೆದ ವರ್ಷದ ಆರಂಭದಲ್ಲಿ ರಿಲೀಸ್ ಆಗಿದ್ದ ಕೆಜಿಎಫ್ ಟೂ ಟೀಸರ್ ಇದುವರೆಗೂ 244 ಮಿಲಿಯನ್ ವ್ಯೂಸ್ ಪಡೆದುಕೊಂಡು 250 ಮಿಲಿಯನ್ ಕಡೆ ಮುನ್ನುಗ್ತಾ ಇದೆ. ಈಗಿರೋ ಟ್ರೆಂಡ್ ನೋಡಿದ್ರೆ ಕೆಲವೇ ದಿನಗಳಲ್ಲಿ ಹಲಮತ್ತಿ ಹಬೀಬೋ 250 ಮಿಲಿಯನ್ ವ್ಯೂಸ್ ಪಡೆದರೂ ಅಚ್ಚರಿ ಪಡಬೇಕಾಗಿಲ್ಲ ಎನ್ನಲಾಗ್ತಿದೆ. ಕೆಜಿಎಫ್ ಟೂ ಸಿನಿಮಾದ ತೂಫಾನ್ ಸಾಂಗ್ ಬಿಡುಗಡೆಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಕೆಜಿಎಫ್ ಟೂ ಟೀಸರ್ ರಿಲೀಸ್ ಆಗಿ ಅದೆಷ್ಟೋ ದಿನಗಳಾದ ಬಳಿಕ ಹಾಡೊಂದು ರಿಲೀಸ್ ಆಗ್ತಿದೆ. ಇದು ಯೂಟ್ಯೂಬ್ನಲ್ಲಿ ತೂಫಾನ್ ಎಬ್ಬಿಸುತ್ತಾ ಅನ್ನೋದು ಕುತೂಹಲ. ಬೀಸ್ಟ್ ಚಿತ್ರದ ಹಲಮತ್ತಿ ಹಬೀಬೋ ಹಾಡು ಬರೆದ 200 ಮಿಲಿಯನ್ ದಾಖಲೆ ರಿಲೀಸ್ಗೂ ಮುನ್ನ ಉಡೀಸ್ ಮಾಡಿ ಕೆಜಿಎಫ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲೂ ದಾಖಲೆ ಮಾಡೋದು ಕನ್ಫರ್ಮ್ ಎನ್ನಲಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟ್ಯಾನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.